नमस्कार रिव्यू चैनल के स्वागत नानु सौख्य गांवकर टीम रेडीबिट्रा डी के शिवकुमार पक्ष तानी चुनाव ल बहुद्ड को मेलू कूड़ा का कोरत दौड कोरत निटली महत्व हज्जेन इतना निजकू इत सिद्दरामय्या मास्टर स्ट्रोक प्लान ಮುಂದಿನ ಲೆಕ್ಕಾಚಾರ ಹಾಕೊಂಡು ಏನು ಹಾಗಾದರೆ ಕೈಪಾಳ್ಯದ ಕಾರ್ಯಕರ್ತರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಡಿ ಕೆ ಕಡೆಯಿಂದ ಸಿಗ್ತಾ ಇರೋದು ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಯಶ್ ವೀಕ್ಷಕರೇ ಒಂದು ರೀತಿಯಲ್ಲಿ ಬಿ ಜೆ ಪಿ ಮಾಡೆಲನ್ನು ಕೈಗೆತ್ತಿಕೊಂಡಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡಿಂದ ಬರೋದು ಅಥವಾ ದೊಡ್ಡ ನಾಯಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರಿಗೆ ದೊಡ್ಡ ಹುದ್ದೆ ಅನ್ನೋ ವಾತಾವರಣ ಬದಲಾಗಿದೆ ಬದಲಾಗ್ತಾ ಇದೆ ಮತ್ತು ಅದು ನನ್ನಿಂದಲೇ ಆಗುತ್ತೆ ಅನ್ನುವಂಥ ಕ್ಲಿಯರ್ ಮೆಸೇಜ್ ಕೊಡೋದಕ್ಕೆ ತನ್ನದೇ ಒಂದು ಮಾಡೆಲನ್ನು ಕಾಂಗ್ರೆಸ್ಸಲ್ಲಿ ಸೆಟ್ ಮಾಡೋದಕ್ಕೆ ಈಗ ಡಿ ಕೆ ಮಹತ್ವದ ಹೆಜ್ಜೆ ಇಟ್ಟಿರೋದು ಸಾಮಾನ್ಯವಾಗಿ ನಿಗಮ ಮಂಡಳಿ ಅಂದರೆ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಬೇಸತ್ತಿದ್ದಾರೋ ಅಂಥವ್ರಿಗೆ ಕಲ್ಪಿಸುವಂಥ ಸ್ಥಾನಮಾನ ಇಲ್ಲ ಮುಖ್ಯಮಂತ್ರಿಗಳ ಆಪ್ತ ವಲಯದ ಶಾಸಕರಿಗೆ ದೊಡ್ಡ ದೊಡ್ಡ ಹುದ್ದೆ ಕಲ್ಪಿಸೋದಕ್ಕಿರೋ ಅವಕಾಶ ಅಂತಲೇ ಕನ್ಸಿಡರ್ ಆಗುತ್ತೆ ಈ ಸಂಪ್ರದಾಯಕ್ಕೀಗ ಬ್ರೇಕ್ ಹಾಕಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಬಹುದೊಡ್ಡ ಅವಕಾಶ ಸಿಗುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ 115ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ನಿಗಮ ಮಂಡಳಿಗಳಿವೆ ಜಿಲ್ಲಾವಾರು ಪ್ರಾದೇಶಿಕವಾರು ನೋಡೋದಕ್ಕೆ ಹೋದರೆ ಎಲ್ಲ ಸೇರಿಸಿ 210 ಹತ್ರ ಆಗುತ್ತೆ ಓವರ್ಆಲ್ ಇದರಲ್ಲಿ 15 ಮಾತ್ರ ಈಗ ಶಾಸಕರಿಗೆ ತೆಗೆದಿರಿಸಲಾಗ್ತಾ ಇದೆ ಉಳಿದಂತೆ ಕಾರ್ಯಕರ್ತರಿಗೆ ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡೋದಕ್ಕೀಗ ನಿರ್ಧಾರ ಆಗಿದೆ ಎಲ್ಲ ಸೇರಿ ಒಟ್ಟು 12,000 ಅವಕಾಶಗಳಿರೋದು ಕಾರ್ಯಕರ್ತರಿಗೆ ಕೊಡೋದಕ್ಕೆ ನಾಮ ನಿರ್ದೇಶನ ಮಾಡೋದಕ್ಕೆ ನಿಗಮ ಮಂಡಳಿ ರಾಜ್ಯ ಮಟ್ಟದ್ದು 115 ಅಧ್ಯಕ್ಷರು ಮತ್ತು 20 ಉಪಾಧ್ಯಕ್ಷರು ಹಾಗೆ ಜಿಲ್ಲಾವಾರು ಮಂಡಳಿಗಳಿಗೆ 70 ಜನರಿಗೆ ಅವಕಾಶ ಸಿಗುತ್ತೆ ಹಾಗೆ ಲ್ಯಾಂಡ್ ಆರ್ಮಿ ಮುಜರಾಯಿ ಸಮಿತಿ ಆಶ್ರಯ ಸಮಿತಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಇದೆಲ್ಲ ಸೇರಿ 12,000 ಅವಕಾಶಗಳಿವೆ ನಾಮನಿರ್ದೇಶನ ಮಾಡೋದಕ್ಕೆ ಸೊ ಕಾರ್ಯಕರ್ತರು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇಂತಹ ಜವಾಬ್ದಾರಿಗಳನ್ನು ಮತ್ತು ಸ್ಥಾನಮಾನವನ್ನು ಕೊಟ್ಟಾಗ ಮತ್ತಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಧಿಕಾರ ಏನಿದ್ರು ದೊಡ್ಡವರಿಗೆ ಅವರ ಬೆಂಬಲಿಗರಿಗೆ ನಾವು ಬರೀ ದುಡಿಬೇಕಪ್ಪ ಅನ್ನುವಂಥ ಆಲೋಚನೆ ಬೇಸರವನ್ನು ದೂರ ಮಾಡೋದಕ್ಕೆ ಕೈಪಾಳಿಯ ಕೈಗೊಂಡಿರುವಂಥ ಮಹತ್ವದ ನಿರ್ಧಾರವಾಗಿದೆ ಇದು ಸೊ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ಶಾಸಕರು ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿದ್ದಾರಪ್ಪ ಡಿ ಕೆ ಶಿವಕುಮಾರ್ ಹಣಬಲ ಅಥವಾ ಯಾವುದೇ ಸಂಘಟನಾ ಬಲ ಇದ್ರೂ ಅವರ ಬೆನ್ನಿಗೆ ನಿಲ್ಲುವ ಶಾಸಕರ ನಾಯಕರ ಸಂಖ್ಯೆ ಕಡಿಮೆ ಅದೇ ಅವರ ದೊಡ್ಡ ಕೊರತೆ ಅನ್ನೋ ವಿಚಾರ ಏನಿತ್ತು ಅದನ್ನು ನೀಗಿಸ್ಕೊಳ್ಳೋದಕ್ಕೆ ಹೊಸ ಮಾರ್ಗವನ್ನು ಹಿಡಿದಿದ್ದಾರೆ ಈಗ ಡಿ ಕೆ ತನ್ನ ಟೀಮ್ ಅಂದರೆ ಯಾರು ಕೆಲವರ ಪ್ರಭಾವಿಗಳ ಟೀಮ್ ಅಷ್ಟೇ ಅಲ್ಲ ಕೆಲಸ ಮಾಡೋ ಕಾರ್ಯಕರ್ತರೆಲ್ಲ ನನ್ನ ಟೀಮ್ ಮತ್ತು ಅವ್ರಿಗೆ ಅವಕಾಶ ನನ್ನ ಮೂಲಕ ಸಿಗ್ತಾ ಇದೆ ಅಂತ ಕ್ಲಿಯರ್ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನ ಈ ಮೂಲಕ ತನ್ನ ನಾಯಕತ್ವ ಬೇರೆ ರೀತಿ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊಸತನ ನನ್ನಿಂದ ಶುರುವಾಗ್ತಿದೆ ಅಂತ ಒಂದು ಮಹತ್ವದ ಹೆಜ್ಜೆ ಇರಿಸುವ ಪ್ರಯತ್ನದಂತೆ ಕಾಣಿಸ್ತಾ ಇದೆ ಹಾಗೆ ಬಿ ಜೆ ಪಿ ಸ್ಟೈಲ್ ಆಫ್ ಆಪರೇಷನ್ನ ಡಿ ಕೆ ಶಿವಕುಮಾರ್ ಅವರು ಆಗಾಗ ಫಾಲೋ ಮಾಡ್ತಾರಾ ಅನ್ನೋ ಚರ್ಚೆಯು ಸುಮಾರು ಸಲ ಆಗಿದೆ ಬ್ರ್ಯಾಂಡ್ ಬೆಂಗಳೂರಿಗೆ ಜನಾಭಿಪ್ರಾಯ ಸಂಗ್ರಹ ಮಾಡಿರೋದು ಬಹಳ ದೊಡ್ಡ ರೆಸ್ಪಾನ್ಸ್ ಸಿಕ್ತು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನರ ಅಭಿಪ್ರಾಯಕ್ಕೂ ಅವಕಾಶ ಮಾಡಿಕೊಟ್ರು ಹಾಗೆ ಅವರು ಡಿಜಿಟಲ್ ಅಭಿಯಾನದ ಮೂಲಕ ಬಹಳ ದೊಡ್ಡ ದಾಖಲೆಯ ನೋಂದಣಿಗೆ ಅವಕಾಶ ಆಗಿತ್ತು ಈ ಮೂಲಕ ಪಕ್ಷ ಮುಖ್ಯ ವ್ಯಕ್ತಿಯಲ್ಲ ಅನ್ನುವ ಸಂದೇಶ ಕೊಡೋದು ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಇಲ್ಲಿ ಒಳ್ಳೆಯ ಅವಕಾಶ ಇದೆ ಅನ್ನೋದನ್ನು ಸಾರುವುದು ಈ ಮೂಲಕ ತನ್ನ ಕೈಯನ್ನು ಮತ್ತಷ್ಟು ಬಲ ಮಾಡಿಕೊಳ್ಳುವ ಲೆಕ್ಕಾಚಾರದಂತೆ ಕಂಡು ಬರ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು